ಶ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಕೊರೋನಾದ ವಿಷಯವನ್ನು ಧಾರಾವಾಹಿಯಂತೆ ಮತ್ತೆ ಮತ್ತೆ ಹೇಳಬೇಕಾಗಿ ಬಂದಿದೆ. ದಿನೇ ದಿನೇ ಕೊರೋನಾದ ಅಬ್ಬರ ಹೆಚ್ಚಾಗುತ್ತಲೇ ಇದೆ, ತನ್ನ ಕ್ಷೇತ್ರ ವಿಸ್ತರಿಸಿಕೊಳ್ಳುತ್ತಲೇ ಇದೆ. ಸ್ನೇಹಿತರೆ, ತಾಲ್ಲೂಕಿನಲ್ಲಿ ನಿಜಕ್ಕೂ ಕೊರೋನಾ ಬೆಚ್ಚಿ ಬೀಳಿಸುವಂತೆ ಬೆಳೆಯುತ್ತಿದೆ. ಕೊರೋನಾ ಸುನಾಮಿಯಾಗಿ ರೂಪಾಂತರಗೊಂಡಿದೆ. ಒಂದು ವಾರದ ಹಿಂದೆ ಇದ್ದ ಸೋಂಕಿತರ ಸಂಖ್ಯೆಗೂ ಈಗಿರುವ ಸೋಂಕಿತರ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಯಾರ ಅಂಕಗೂ ಸಿಗದೆ ಹೆಮ್ಮಾರಿಯಾಗಿದೆ. ಕೊರೋನಾ ವಿರುದ್ಧ ಹೋರಾಡುತ್ತಿರುವ ಯೋಧರನ್ನು ಸೋಂಕು ಆವರಿಸುತ್ತಿದೆ. ನಮ್ಮ ಕ್ಷೇತ್ರದ ಶಾಸಕ ಶಿವಣ್ಣನವರು ನಾರಾಯಣ ಹೃದಯಾಲಯದಲ್ಲಿ ಗುಣಮುಖರಾಗುತ್ತಿದ್ದಾರೆ. ಕೊರೋನಾ ಅವಾಂತರಕ್ಕೆ ಸರ್ಕಾರ ನಿದ್ದೆ ಕೆಡಿಸಿಕೊಂಡಿದೆ. ಅಳೆದು ತೂಗಿ ಒಂದು ವಾರದ ದಿಗ್ಬಂಧನವನ್ನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರಕ್ಕೆ ವಿಧಿಸಿದೆ. ಸ್ನೇಹಿತರೆ, ನಾವೀಗ ಆನೇಕಲ್ ತಾಲೂಕಿನ ಎಲ್ಲ ಪಟ್ಟಣ ಗ್ರಾಮಗಳ ಸೋಂಕಿತರ ನಿಖರ ಸಂಖ್ಯೆಯನ್ನು ಹಾಗೂ ಆನೇಕಲ್ ಪಟ್ಟಣದ ಗಲ್ಲಿ ಗಲ್ಲಿಯ ಮಾಹಿತಿಯನ್ನು ನೀಡುತ್ತೇವೆ. ಹಾಗೆಯೇ ವೃತ್ತ ನಿರೀಕ್ಷಕರ ಎಚ್ಚರಿಕೆಯ ಸಂದೇಶವನ್ನು ನಿಮಗೆ ನೀಡುತ್ತೇವೆ. ಆನೇಕಲ್ ಪಟ್ಟಣದಲ್ಲಿ ಈಗ ಲಾಕ್ಡೌನ್ ಜಾರಿಗೆ ಬಂದಿದೆ. ಸ್ನೇಹಿತರೆ, ಸ್ತ್ರೀ ಸುದ್ದಿ ವಾಹಿನಿ ಗುಣಮಟ್ಟದಲ್ಲಿ ರಾಜಿಯಾಗದೆ ನಿಮಗೆ ಸ್ಪಷ್ಟ ಹಾಗೂ ನಿಖರ ಸುದ್ದಿಗಳನ್ನು ಯಾರ ಅಂಜಿಕೆಗೂ ಮುಲಾಜಿಗೂ ಒಳಪಡದೆ ನೀಡುತ್ತಿದೆ. ನೀವು ಸುದ್ದಿಯನ್ನು ಪೂರ್ಣವಾಗಿ ವೀಕ್ಷಿಸಿ ಅದರ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಯಾವುದೇ ಉತ್ಪ್ರೇಕ್ಷೆಯನ್ನು ಅಥವಾ ನಿಖರವಲ್ಲದ ಸುದ್ದಿಗಳನ್ನು ನಾವು ನೀಡುವುದಿಲ್ಲ. ಸದಾ ಸಮಾಜಮುಖಿ ಸುದ್ದಿಗಳಿಗೆ ಆದ್ಯತೆ ನೀಡುತ್ತೇವೆ ಹಾಗೂ ನಿಮ್ಮ ಬೆಂಬಲವನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ನೀಡುವಿರೆಂದು ಭಾವಿಸುತ್ತೇವೆ. ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಸ್ನೇಹಿತರೆ, ತಾಲ್ಲೂಕಿನಲ್ಲಿ ಯಾವ ಯಾವ ಊರಿನಲ್ಲಿ ಎಷ್ಟು ಸೋಂಕಿತರಿದ್ದಾರೆ ಎಂಬುದನ್ನು ಈಗ ನಾವು ತಿಳಿಸುತ್ತೇವೆ. ಮೊದಲಿಗೆ ಹೆಬ್ಬಗೋಡಿ ನೋಡೋಣ. ಹೆಬ್ಬಗೋಡಿಯಲ್ಲಿ 89 ಸೋಂಕಿತರಿದ್ದಾರೆ, 1 ಸಾವಾಗಿದೆ. ಜಿಗಣಿ 60 ಸೋಂಕಿತರಿದ್ದಾರೆ, 2 ಸಾವಾಗಿದೆ. ಆನೇಕಲ್ 42 ಸೋಂಕಿತರಿದ್ದಾರೆ, 2 ಸಾವಾಗಿದೆ. ಬಳ್ಳೂರು 3 ಸೋಂಕಿತರಿದ್ದಾರೆ, 1 ಸಾವಾಗಿದೆ. ಮರಸೂರು 39 ಜನ ಸೋಂಕಿತರಿದ್ದಾರೆ, 2 ಸಾವಾಗಿದೆ. ಅತ್ತಿಬೆಲೆ 54 ಸೋಂಕಿತರು, 2 ಸಾವು. ಗುಡ್ಡಟ್ಟಿ 15 ಸೋಂಕಿತರು, 1 ಸಾವು. ದೊಮ್ಮಸಂದ್ರ 24 ಸೋಂಕಿತರು. ಚಂದಾಪುರ 123 ಸೋಂಕಿತರಿದ್ದಾರೆ. ಎಂಎಲ್ಪುರ 7 ಸೋಂಕಿತರಿದ್ದಾರೆ. ಸರ್ಜಾಪುರ 5 ಸೋಂಕಿತರು, 1 ಸಾವು. ಆರ್ಗದ್ದೆ 4 ಸೋಂಕಿತರಿದ್ದಾರೆ. ಒಟ್ಟು 465 ಸೋಂಕಿತರಿದ್ದು 12 ಜನ ಮೃತಪಟ್ಟಿದ್ದಾರೆ. ಕೊರೋನಾವನ್ನು ಅಡ್ಡಗಟ್ಟಲು ಈಗ ಸರ್ಕಾರ ಸೂಚಿಸಿರುವಂತಹ ಆದೇಶಗಳನ್ನು ಜನತೆ ಪಾಲಿಸುವುದೊಂದೇ ಮಾರ್ಗ. ಎಚ್ಚರ. ಸ್ನೇಹಿತರೆ, ಈಗ ಆನೇಕಲ್ ಪಟ್ಟಣದ ಸೋಂಕಿತರ ಗಲ್ಲಿ ಗಲ್ಲಿಯ ಮಾಹಿತಿಯನ್ನು ನಿಮಗೆ ಕೊಡುತ್ತಿದ್ದೇವೆ. ಎಚ್ಚರ ತಪ್ಪಿದರೆ ಆಪತ್ತು ನಿಶ್ಚಯ ಎಂಬಂತಿದೆ ಈ ಅಂಕಿಅಂಶ. ಬಾಬಯ್ಯನಗುಡಿ ಬೀದಿ 2 ಸೋಂಕಿತರು, ವಿವರ್ ಕಾಲೋನಿ 4 ಸೋಂಕಿತರು, ಗವರ್ನಮೆಂಟ್ ಹಾಸ್ಪಿಟಲ್ 1 ಸೋಂಕಿತರು, ಶಂಕರ್ನಾಗ್ ರಸ್ತೆ 1 ಸೋಂಕಿತರು, ಸೀಮೆಎಣ್ಣೆ ಬಂಕ್ 1 ಸೋಂಕಿತರು, ತಿಗಳರ ಬೀದಿ 6 ಸೋಂಕಿತರು, ಅಮೀರ್ ಜಾನ್ ಬೀದಿ 2 ಸೋಂಕಿತರು, ಸಾಯಿ ಗಾರ್ಡನ್ 2 ಸೋಂಕಿತರು, ತಿಲಕ್ ಸರ್ಕಲ್ 1 ಸೋಂಕಿತರು, ಆಪೋಸಿಟ್ ರಾಮ್ಕುಟೀರ 1 ಸೋಂಕಿತರು, ಚಿಕ್ಕ ಮರಾಠಿ ಬೀದಿ 1 ಸೋಂಕಿತರು, ವಿಜಯ ನರ್ಸಿಂಗ್ ಹೋಮ್ ಹತ್ತಿರ 1 ಸೋಂಕಿತರು, ಮರಿಯಪ್ಪ ಲೇಔಟ್ 1 ಸೋಂಕಿತರು, ಕೆಎಸ್ಆರ್ಟಿಸಿ ಕಾಲೋನಿ 1 ಸೋಂಕಿತರು, ವಿಧಾತ ಸ್ಕೂಲ್ ಹತ್ತಿರ 1 ಸೋಂಕಿತರು, ಸಂತೆ ಬೀದಿ 1 ಸೋಂಕಿತರು, ಚಿಕ್ಕ ಬೀದಿ 6 ಸೋಂಕಿತರಿದ್ದಾರೆ, ಭೀಮರಾವ್ ಲೇಔಟ್ 1 ಸೋಂಕಿತರಿದ್ದಾರೆ, ಕುವೆಂಪು ನಗರ 1 ಸೋಂಕಿತರು, ಗುಡ್ಡನಹಳ್ಳಿ 1 ಸೋಂಕಿತರು, ನಾರಾಯಣಪ್ಪ ಲೇಔಟ್ 1 ಸೋಂಕಿತರು, ತಿಮ್ಮರಾಯಸ್ವಾಮಿ ಆರ್ಚ್ 1 ಸೋಂಕಿತರು. ಈಗ ತಾನೇ ಬಂದ ಮಾಹಿತಿ, ಹೂವಾಡಿಗರ ಬೀದಿ ಹತ್ತಿರ 1 ಸೋಂಕಿತರು. ಸ್ನೇಹಿತರೆ, ತಾಲ್ಲೂಕಿನ ಬೆಚ್ಚಿ ಬೀಳಿಸುವ ಅಂಕಿಅಂಶಗಳನ್ನು ನೋಡಿದಿರಿ. ಈಗ ಲಾಕ್ಡೌನ್ ಆಗಿದೆ. ಈ ಬಗ್ಗೆ ಜನತೆಗೆ ವೃತ್ತ ನಿರೀಕ್ಷಕರಾದ ಕೃಷ್ಣ ಕೆಎಲ್ ರವರು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಎಲ್ಲರೂ ನಮಸ್ಕಾರ, ನಾನು ಕೃಷ್ಣ, CPI ಆನೇಕಲ್. ಇದು ಗಂಭೀರವಾಗಿ ಇದನ್ನು ತಗೊಂಡಿದ್ದೀವಿ. ಅನಾವಶ್ಯಕವಾಗಿ ತಿರುಗಾಡುವಂಥ ವ್ಯಕ್ತಿಗಳ ಮೇಲೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ, ಕ್ರಿಮಿನಲ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ, ಜೊತೆಗೆ ಫೈನ್ಸ್ ಹಾಕ್ತೀವಿ, ವೆಹಿಕಲ್ಗಳನ್ನು ಸೀಸ್ ಮಾಡ್ತೀವಿ. ಕಾರಣ ಇಲ್ಲದೆ ಹೊರಗೆ ಬಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಸರ್ಕಾರ ಮಾಡಿಕೊಂಡಿದೆ. ಇದು ಜನರಿಗಾಗಿ ಮಾಡುವಂಥದ್ದು. ನಾವು ಪೊಲೀಸ್ ಇಲಾಖೆ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆ ಏನು ನಾವು ಕ್ರಮ ಮಾಡ್ತಾ ತೊಗೊಳ್ತಾ ಇದ್ದೀವಿ ಅಥವಾ ನಾವು ಕೆಲಸ ಮಾಡ್ತಾ ಇದ್ದೀವಿ, ಜನರ ಒಂದು ಆರೋಗ್ಯ ದೃಷ್ಟಿಯಿಂದ, ಜನರು ಸುಮ್ಮನೆ ತಿರುಗಾಡುವಂಥದ್ದನ್ನು ಕೈಬಿಟ್ಟು ಮನೆಯಲ್ಲೇ ಇರಿ, ಸೇಫಾಗಿ ಇರಿ. ನಾವು ನಿಮ್ಮನ್ನು ಹೊರಗಡೆ ಕಾಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಾರ್ವಜನಿಕರು ಏನಾದರೂ ಉಲ್ಲಂಘನೆ ಮಾಡಿದರೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ಸಹ ದಾಖಲು ಮಾಡ್ತೀವಿ, ದಸ್ತಿಗಿರನ್ನು ಸಹ ಮಾಡ್ತೀವಿ, ಜೊತೆಗೆ ಫೈನ್ ಅಮೌಂಟನ್ನು ಸಹ ಅವರಿಂದ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆನ ಮಾಡ್ಕೋತೀವಿ. ಜೊತೆಗೆ ಏನು ನಾವು ಈ ಅತ್ಯಾವಶ್ಯಕ ವಸ್ತುಗಳನ್ನು ಪಡೆದುಕೊಳ್ಳಿಕ್ಕೆ ಟೈಮ್ ಸರ್ಕಾರ ಮಾಡಿಕೊಂಡಿದೆ, ಆ ಟೈಮಲ್ಲೂ ಸಹ ಸಾರ್ವಜನಿಕರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ವಸ್ತುಗಳನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡುವುದು. ಹಾಗೆಯೇ ಅಂಗಡಿ ಮಾಲೀಕರು ಸಹ ತಮ್ಮ ಅಂಗಡಿಗಳ ಮುಂದೆ ಮಾರ್ಕನ್ನು ಮಾಡುವಂಥದ್ದು,
ಮತ್ತು ಹೆಚ್ಚು ಜನ ಸೇರಿಸದಂತೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆಲ್ರೆಡಿ ನಾವು ಆಟೋಗಳ ಮುಖಾಂತರವಾಗಿ ಆನೇಕಲ್ ಪಟ್ಟಣ ಇರ್ಬೋದು, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಾವು ಇದರ ಬಗ್ಗೆ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಇಂದು ನಮ್ಮ ಜೀವ ನಮ್ಮ ಕೈಯಲ್ಲಿ ಎಂಬುದನ್ನು ನೆನಪಿಟ್ಟುಕೊಳ್ಳೋಣ. ಸದಾ ನಿಖರ ಸುದ್ದಿಗಳನ್ನು ನೀಡುವುದೇ ಶ್ರೀ ಸುದ್ದಿಯ ಆಶಯ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಂದನೆಗಳು.